ಸರ್ ನೀವು ಅನುದಾನ ತಾರತಮ್ಯ ಆಗಿದೆ ಅಂತ ತಾವು ಹೇಳಿಕೆ ಕೊಟ್ಟ್ರಿ ಅದನ್ನು ದೇಶದ್ರೋಹಿ ಹೇಳಿಕೆ ಅಂತ ಈಶ್ವರಪ್ಪ ಅವರಿಗೆ ವ್ಯಾಖ್ಯಾನ ಮಾಡಿದ್ರು ಗುಂಡಿಟ್ಟಿ ಕೊಲ್ಲಬೇಕಿಂತವ್ರನ್ನ ಅಂತ ಅತಿ ಶೀಘ್ರದಲ್ಲೇ ಅವ್ರನ್ನ ಭೇಟಿ ಮಾಡ್ತೇನೆ ಒಬ್ಬ ಹಿರಿಯ ನಾಯಕರು ನನ್ನನ್ನು ಗುಂಡಿಕ್ಕಿ ಕೊಲ್ಲಬೇಕು ಅಂತಕ್ಕಂಥದ್ರಿಂದ ಅವರಿಗೆ ರಾಜಕೀಯವಾಗಿ ಅನುಕೂಲ ಆಗ್ತದೆ ಅವರಿಗೆ ಬಿ ಜೆ ಪಿನಲ್ಲಿ ಶಬಾಷ್ಗಿರಿ ಸಿಗ್ತದೆ ಅಂದರೆ ಖಂಡಿತ ಆ ಗುಂಡಿಗೆ ಎದೆ ಕೊಡಲಿಕ್ಕೆ ನಾನು ಸಿದ್ಧವಾಗಿದ್ದೀನಿ ಡಿ ಕೆ ಶಿವಕುಮಾರ್ ಅವರು ಹೇಳಿದರು ನಮ್ಮ ತಂಟೆಗೆ ಯಾರೆಲ್ಲ ಬಂದಿದ್ದಾರೆ ಅವ್ರಿಗೆ ಸೆಟಲ್ಮೆಂಟ್ ಮಾಡಿದ್ವಿ ಆಲ್ರೆಡಿ ಈಶ್ವರಪ್ಪನಿಗೆ ಒಂದು ಸೆಟ್ಲ್ಮೆಂಟ್ ಆಗಿದೆ ಇನ್ನು ಯಾರ್ಯಾರೆಲ್ಲ ಬರ್ತಾರೋ ಅವ್ರಿಗೆಲ್ಲ ಸೆಟ್ಲ್ಮೆಂಟ್ ಏನಿದು ಪೊಲಿಟಿಕಲ್ ಸ್ಟೇಟ್ಮೆಂಟಾ ಇಲ್ಲ ಏನೋ ಬೇರೆ ಥರ ಸೆಟಲ್ಮೆಂಟ ಅಂತ ಬಟ್ ರಾಜಕೀಯವಾಗಿ ಕೆಲವರು ಮಾತಾಡುವಾಗ ಕೆಲವು ಕೆಲವು ಬಾ ಕೆಲವು ವಿಚಾರಗಳನ್ನು ಕೆಲವು ರೀತಿಯಲ್ಲಿ ಹೇಳ್ತಾರೆ ಹಾಗಾಗಿ ಆ ಹೇಳಿಕೆಯನ್ನು ಅವರು ಕೊಟ್ಟಿದ್ದಾರೆ ಸೊ ಒಟ್ಟಾರೆ ಇವತ್ತು ಈಶ್ವರಪ್ಪನವರು ಬಿ ಜೆ ಪಿನಲ್ಲಿ ರಿಟೈರ್ಮೆಂಟ್ ಕೊಟ್ಟಿದ್ದಾರೋ ಅಥವಾ ಪ್ರಮೋಷನ್ ಕೊಟ್ಟಿದ್ದಾರೋ ನನಗೆ ಗೊತ್ತಿಲ್ಲ ಸೊ ಅವ್ರೇನು ಗುಂಡಿಕ್ಕಿ ಕೊಲ್ಲಬೇಕು ಕಾನೂನು ತರಬೇಕು ಅಂತೇಳಿದಾರೆ ಉದ್ರೇಕಗೊಳಿಸ್ತಕ್ಕಂಥ ಕೆಲಸ ಏನು ಸಾರ್ವಜನಿಕವಾಗಿ ಮಾಡ್ತಾ ಇದ್ದಾರೆ ಪಾಪ ಬಡವರಿಗೆ ಇದರಿಂದ ತೊಂದರೆ ಆಗಬಾರ್ದು ಅವರ ಆಸೆ ಈಡೇರಬೇಕು ಸೊ ಹಾಗಾಗಿ ನಾನೇ ಅವ್ರ ಮನೆಗೆ ಹೋಗಿ ಭೇಟಿ ಕೊಡೋಣ ಅಂತಿದ್ದೀನಿ ಸರ್ ನೀವು ಅನುದಾನ ತಾರತಮ್ಯ ಆಗಿದೆ ಅಂತ ತಾವು ಹೇಳಿಕೆ ಕೊಟ್ಟ್ರಿ ಅದನ್ನು ದೇಶದ್ರೋಹಿ ಹೇಳಿಕೆ ಅಂತ ಈಶ್ವರಪ್ಪ ಅವರು ವ್ಯಾಖ್ಯಾನ ಮಾಡಿದ್ರು ಗುಂಡಿಟ್ಟಿ ಕೊಲ್ಲಬೇಕಿಂತ ಅವ್ರನ್ನ ಅಂತ ಅತಿ ಶೀಘ್ರದಲ್ಲೇ ಅವ್ರನ್ನ ಭೇಟಿ ಮಾಡ್ತೇನೆ ಒಬ್ಬ ಹಿರಿಯ ನಾಯಕರು ನನ್ನನ್ನು ಗುಂಡಿಕ್ಕೆ ಕೊಲ್ಲಬೇಕು ಅಂತಕ್ಕಂಥದ್ರಿಂದ ಅವರಿಗೆ ರಾಜಕೀಯವಾಗಿ ಅನುಕೂಲ ಆಗ್ತದೆ ಅವರಿಗೆ ಬಿ ಜೆ ಪಿನಲ್ಲಿ ಸಹ ಶಬಾಷ್ಗಿರಿ ಸಿಗ್ತದೆ ಅಂದರೆ ಖಂಡಿತ ಆ ಗುಂಡಿಗೆ ಎದೆ ಕೊಡಲಿಕ್ಕೆ ನಾನು ಸಿದ್ಧವಾಗಿದ್ದೀನಿ ಟಿ ಕೆ ಶಿವಕುಮಾರ್ ಅವರು ಹೇಳಿದ್ರು ನಮ್ಮ ತಂಟೆಗೆ ಯಾರೆಲ್ಲ ಬಂದಿದ್ದಾರೆ ಅವ್ರಿಗೆ ಸೆಟ್ಲ್ಮೆಂಟ್ ಮಾಡಿದ್ವಿ ಆಲ್ರೆಡಿ ಈಶ್ವರಪ್ಪನಿಗೆ ಒಂದು ಸೆಟ್ಲ್ಮೆಂಟ್ ಆಗಿದೆ ಇನ್ನು ಯಾರ್ಯಾರೆಲ್ಲ ಬರ್ತಾರೋ ಅವ್ರಿಗೆಲ್ಲ ಸೆಟಲ್ಮೆಂಟ್ ಏನಿದು ಪೊಲಿಟಿಕಲ್ ಸ್ಟೇಟ್ಮೆಂಟಾ ಇಲ್ಲ ಏನೋ ಬೇರೆ ಥರ ಸೆಟಲ್ಮೆಂಟ ಅಂತ ನೋಡಿ ರಾಜಕೀಯವಾಗಿ ಕೆಲವರು ಮಾತಾಡುವಾಗ ಕೆಲವರು ಕೆಲವು ಬಾ ಕೆಲವು ವಿಚಾರಗಳನ್ನು ಕೆಲವು ರೀತಿಯಲ್ಲಿ ಹೇಳ್ತಾರೆ ಹಾಗಾಗಿ ಆ ಹೇಳಿಕೆಯನ್ನು ಅವರು ಕೊಟ್ಟಿದ್ದಾರೆ ಸೊ ಒಟ್ಟಾರೆ ಇವತ್ತು ಈಶ್ವರಪ್ಪನವರು ಬಿ ಜೆ ಪಿನಲ್ಲಿ ರಿಟೈರ್ಮೆಂಟ್ ಕೊಟ್ಟಿದ್ದಾರೋ ಅಥವಾ ಪ್ರಮೋಷನ್ ಕೊಟ್ಟಿದ್ದಾರೋ ನನಗೆ ಗೊತ್ತಿಲ್ಲ ಸೊ ಅವರೇನು ಗುಂಡಿಕ್ಕಿ ಕೊಲ್ಲಬೇಕು ಕಾನೂನು ತರಬೇಕು ಅಂತ ಹೇಳಿದ್ದಾರೆ ಉದ್ರೇಕಗೊಳಿಸ್ತಕ್ಕಂಥ ಕೆಲಸ ಏನು ಸಾರ್ವಜನಿಕವಾಗಿ ಮಾಡ್ತಾ ಇದ್ದಾರೆ ಪಾಪ ಬಡವರಿಗೆ ಇದರಿಂದ ತೊಂದರೆ ಆಗಬಾರ್ದು ಅವರ ಆಸೆ ಈಡೇರಬೇಕು ಸೊ ಹಾಗಾಗಿ ನಾನೇ ಅವ್ರ ಮನೆಗೆ ಹೋಗಿ ಭೇಟಿ ಕೊಡೋಣ ಅಂತಿದ್ದೀನಿ ಸರ್ ನೀವು ಅನುದಾನ ತಾರತಮ್ಯ ಆಗಿದೆ ಅಂತ ತಾವು ಹೇಳಿಕೆ ಕೊಟ್ಟ್ರಿ ಅದನ್ನು ದೇಶದ್ರೋಹಿ ಹೇಳಿಕೆ ಅಂತ ಈಶ್ವರಪ್ಪ ಅವರು ವ್ಯಾಖ್ಯಾನ ಮಾಡಿದ್ರು ಗುಂಡಿಟ್ಟಿ ಕೊಲ್ಲಬೇಕಿಂತ ಅವ್ರನ್ನ ಅಂತ ಅತಿ ಶೀಘ್ರದಲ್ಲೇ ಅವ್ರನ್ನ ಭೇಟಿ ಮಾಡ್ತೇನೆ ಒಬ್ಬ ಹಿರಿಯ ನಾಯಕರು ನನ್ನನ್ನು ಗುಂಡಿಕ್ಕಿ ಕೊಲ್ಲಬೇಕು ಅಂತಕ್ಕಂಥದ್ರಿಂದ ಅವರಿಗೆ ರಾಜಕೀಯವಾಗಿ ಅನುಕೂಲ ಆಗ್ತದೆ ಅವರಿಗೆ ಬಿ ಜೆ ಪಿನಲ್ಲಿ ಶಬಾಷ್ಗಿರಿ ಸಿಗ್ತದೆ ಅಂತ ಅಂದರೆ ಖಂಡಿತ ಆ ಗುಂಡಿಗೆ ಎದೆ ಕೊಡಲಿಕ್ಕೆ ನಾನು ಸಿದ್ಧವಾಗಿದ್ದೀನಿ ಡಿ ಕೆ ಶಿವಕುಮಾರ್ ಅವರು ಹೇಳಿದರು ನಮ್ಮ ತಂಟೆಗೆ ಯಾರೆಲ್ಲ ಬಂದಿದ್ದಾರೆ ಅವ್ರಿಗೆ ಸೆಟ್ಲ್ಮೆಂಟ್ ಮಾಡಿದ್ವಿ ಆಲ್ರೆಡಿ ಈಶ್ವರಪ್ಪನಿಗೆ ಒಂದು ಸೆಟ್ಲ್ಮೆಂಟ್ ಆಗಿದೆ ಇನ್ನೂ ಯಾರ್ಯಾರೆಲ್ಲ ಬರ್ತಾರೋ ಅವ್ರಿಗೆಲ್ಲ ಸೆಟಲ್ಮೆಂಟ್ ಏನಿದು ಪೊಲಿಟಿಕಲ್ ಸ್ಟೇಟ್ಮೆಂಟಾ ಇಲ್ಲ ಏನೋ ಬೇರೆ ಥರ ಸೆಟಲ್ಮೆಂಟ ಅಂತ ಬಟ್ ರಾಜಕೀಯವಾಗಿ ಕೆಲವರು ಮಾತಾಡುವಾಗ ಕೆಲವು ಕೆಲವು ಬಾ ಕೆಲವು ವಿಚಾರಗಳನ್ನು ಕೆಲವು ರೀತಿಯಲ್ಲಿ ಹೇಳ್ತಾರೆ ಹಾಗಾಗಿ ಆ ಹೇಳಿಕೆಯನ್ನು ಅವರು ಕೊಟ್ಟಿದ್ದಾರೆ ಸೊ ಒಟ್ಟಾರೆ ಇವತ್ತು ಈಶ್ವರಪ್ಪನವರು ಬಿ ಜೆ ಪಿನಲ್ಲಿ ರಿಟೈರ್ಮೆಂಟ್ ಕೊಟ್ಟಿದ್ದಾರೋ ಅಥವಾ ಪ್ರಮೋಷನ್ ಕೊಟ್ಟಿದ್ದಾರೋ ನನಗೆ ಗೊತ್ತಿಲ್ಲ ಸೊ ಅವ್ರೇನು ಗುಂಡಿಕ್ಕಿ ಕೊಲ್ಲಬೇಕು ಕಾನೂನು ತರಬೇಕು ಅಂತೇಳಿದಾರೆ ಉದ್ರೇಕಗೊಳಿಸ್ತಕ್ಕಂಥ ಕೆಲಸ ಏನು ಸಾರ್ವಜನಿಕವಾಗಿ ಮಾಡ್ತಾ ಇದ್ದಾರೆ ಪಾಪ ಬಡವರಿಗೆ ಇದರಿಂದ ತೊಂದರೆ ಆಗಬಾರ್ದು ಅವರ ಆಸೆ ಈಡೇರಬೇಕು ಸೊ ಹಾಗಾಗಿ ನಾನೇ ಅವ್ರ ಮನೆಗೆ ಹೋಗಿ ಭೇಟಿ ಕೊಡೋಣ ಅಂತಿದ್ದೀನಿ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ